ಕುಂದಗೋಳ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕದ 2023ರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ವಿಜಯ ಕರ್ನಾಟಕ ದಿನಪತ್ರಿಕೆ ವರದಿಗಾರ ಹಾಗೂ ವಿಸ್ತಾರ ನ್ಯೂಸ್ ಚಾನೆಲ್ ವರದಿಗಾರರಾದ ಡಾಕ್ಟರ್ ಮಂಜುನಾಥ್ ಶಿವಕ್ಕನವರ ಅವರನ್ನು ಅಧ್ಯಕ್ಷರನ್ನಾಗಿ ಸಂಘದ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಗಂಗಾಧರ ಡಾಂಗೆ ಪ್ರಧಾನ ಕಾರ್ಯದರ್ಶಿ ಕನ್ನಡ ಪ್ರಭಾ ದಿನಪತ್ರಿಕೆ, ಬಸವರಾಜ್ ದೀಪಾವಳಿ ಸಹ ಕಾರ್ಯದರ್ಶಿ ವಿಜಯವಾಣಿ ದಿನಪತ್ರಿಕೆ, ಕೆಆರ್ ಡಗಲಿ ಖಜಾಂಚಿ ಸಂಯುಕ್ತ ಕರ್ನಾಟಕ ಗ್ರಾಮೀಣ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಸಂಘದ ಕಾರ್ಯಕಾರಿಣಿ ಸದಸ್ಯರಾಗಿ ಅಶೋಕ್ ಗೋರ್ಪಡೆ, ಹುಬ್ಬಳ್ಳಿ ಸಂಜೆ ಪತ್ರಿಕೆ, ಗುರುಸ್ವಾಮಿ ಬಾಳಿಹಳ್ಳಿ ಮಠ ಈ ಸಂಜೆ ಪತ್ರಿಕೆ, ದುರ್ಗಪ್ಪ ಗೊಲ್ಲರ ಸಂಯುಕ್ತ ಕರ್ನಾಟಕ ವರದಿಗಾರ ಸಂಶಿ. ಸಂಘದ ಕಾರ್ಯಕಾರಿಣಿ ಸದಸ್ಯರಾಗಿ ಅಶೋಕ್ ಗೋರ್ಪಡೆ, ಹುಬ್ಬಳ್ಳಿ ಸಂಜೆ ಪತ್ರಿಕೆ, ಗುರುಸ್ವಾಮಿ ಬಾಳಿಹಳ್ಳಿ ಮಠ ಈ ಸಂಜೆ ಪತ್ರಿಕೆ, ದುರ್ಗಪ್ಪ ಗೊಲ್ಲರ ಸಂಯುಕ್ತ ಕರ್ನಾಟಕ ವರದಿಗಾರ ಸಂಶಿ, ಶೇಖಪ್ಪ ಕುಂದಗೋಳ ವಿಜಯವಾಣಿ ಗ್ರಾಮೀಣ ವರದಿಗಾರರು ಯರಗುಪ್ಪಿ, ಹಾಗೂ ಮಹಿಳಾ ಪ್ರತಿನಿಧಿಯಾಗಿ ಸುಮಾ ಗಂಗಾಧರ್ ಡಾಂಗೆ ಸಂಜೆ ದರ್ಪಣ ವರದಿಗಾರರು ಕುಂದಗೋಳ ಇವರನ್ನು ಸರ್ವಾನುಮತದಿಂದ ಸಂಘದ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಅಶೋಕ್ ಗೋರ್ಪಡೆ, ಹಿರಿಯ ವರದಿಗಾರ ಗುರುಸ್ವಾಮಿ ಬಾಳಿಹಳ್ಳಿ ಮಠ, ಗಂಗಾಧರ ಡಾಂಗೆ, ಬಸವರಾಜ್ ದೀಪಾವಳಿ, ಶೇಖಪ್ಪ ಕುಂದಗೋಳ ಸಭೆಯಲ್ಲಿ ಉಪಸ್ಥಿತರಿದ್ದರು. ಕುಂದಗೋಳ ತಾಲೂಕ ಕಾರ್ಯಕರ್ತ ಪತ್ರಕರ್ತರ ಸಂಘದ ಪ್ರಸಕ್ತ ವರ್ಷದ ಅಂದರೆ 2022-23ನೇ ಸಾಲಿಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದು. ನೂತನ ಪದಾಧಿಕಾರಿಗಳಾಗಿ ಹಾಗೂ ತಾಲೂಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಹಿಂದಿನ ಬಾರಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಸಮರ್ಪಕವಾಗಿ ನಿಭಾಯಿಸಿದ ಮಂಜುನಾಥ್ ಶಿವಕ್ಕನವರ ಅವರನ್ನು 2022-23ನೇ ಸಾಲಿಗೆ ಮುಂದುವರಿಸಲಾಗಿದೆ. ಅವರ ಜೊತೆಗೆ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಗಂಗಾಧರ್ ಧಾಂಗೆ ಅವರನ್ನು ಹಾಗೂ ಸಹ ಕಾರ್ಯದರ್ಶಿಯನ್ನಾಗಿ ಬಸವರಾಜ್ ದೀಪಾವಳಿ ಅವರನ್ನು, ಇವರ ಜೊತೆಗೆ ಸಂಘದ ಖಜಾಂಚಿಯನ್ನಾಗಿ ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರರಾದಂಥ ಕೆ ಆರ್ ಡಗಲಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಸರ್ವರು ಸಮಾಜದ ನಾಗರಿಕರು ಹಾಗೂ ರಾಜಕೀಯ ವ್ಯಕ್ತಿಗಳು, ಗಣ್ಯರು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಈ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳ ನಿರಂತರ ಸಂಪರ್ಕಕ್ಕಾಗಿ ಇದ್ದು ಸುದ್ದಿ, ಜಾಹೀರಾತು ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಿಗೆ ಅವರನ್ನು ಸಂಪರ್ಕಿಸುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಹಿರಿಯರು ನಮಗೆ ಮಾರ್ಗದರ್ಶಕರಾದಂಥ ಗುರುಸ್ವಾಮಿ ಬಾಳೆಹಳ್ಳಿ ಮಠದವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಮೊದಲಿಗೆ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಮತ್ತು ನಮ್ಮ ಕಾರ್ಯನಿರತ ಪತ್ರಿಕಾ ಸಂಘದ ಜಿಲ್ಲಾ ಸಂಘದ ಕಾರ್ಯದರ್ಶಿಗಳಾದಂಥ ನಮ್ಮ ಸಹೋದರ ಸಮಾನರಾದಂಥ ಅಶೋಕನ ಗೋರ್ಪಡೆಯವರಿಗೂ ಸಹ ನಮ್ಮ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಹಿರಿಯರಾದಂಥ ಕೆ ಆರ್ ಡಗಲಿ ಅವರು ಮತ್ತು ಶೇಖಪ್ಪ ಮುಳ್ಳಳ್ಳಿ ಅವರು ಮತ್ತು ಗಂಗಾಧರ ಡಾಂಗೆ ಅವರು ಮತ್ತು ಬಸವರಾಜ ದೀಪಾವಳಿ ಅವರು ನಮ್ಮ ಮೇಲೆ ವಿಶ್ವಾಸವಿಟ್ಟ ಸಂಘಕ್ಕ ಮತ್ತೆ ಮರು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ನೀವು ಕೊಟ್ಟಂಥ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಸಂಘದ ಕಾರ್ಯಚಟುವಟಿಕೆಗಳಿಗೆ ಎಲ್ಲರೂ ಒಗ್ಗೂಡಿಕೊಂಡು ಮುನ್ನುಗ್ಗುನ ಏನೇ ಸಮಸ್ಯೆ ಬಂದರೂ ಸಂಘದ ಒಂದು ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸಿಕೊಂಡು ಸಂಘಟನೆಯನ್ನು ಸಮರ್ಪಕವಾಗಿ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗೋಣ ಅಂತೇಳಿ ನಲ್ಲೆಲ್ಲಿಂದೊಮ್ಮೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಜಿಲ್ಲಾ ಕಮಿಟಿಯವರಿಗೂ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಆಯ್ಕೆ ಮಾಡಲಿಕ್ಕೆ ಮಾಡಿದ್ದಕ್ಕೆ ಅವರಿಗೂ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇವೆ. ಎಲ್ಲರಿಗೂ ಒಂದು